ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನಲ್ವಡಿ ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಸಂಜೀವ್ ರೆಡ್ಡಿ ರಾಯರೆಡ್ಡಿ ಮತ್ತೆ ಅವರ ಯಜಮಾನರು 7 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಬಂದಿರುವ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಸಂಜೀವ್ ರೆಡ್ಡಿ ರಾಯರೆಡ್ಡಿ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ politiciansinindia.com @ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್, ಸ್ವಾಗತ ಸರ್. ಮೇಡಮ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಗಾಯತ್ರಿ ಸಂಜೀವ್ ರೆಡ್ಡಿ ರಾಯರೆಡ್ಡಿ. ನಮ್ಮ ತಂದೆಯ ಹೆಸರು ವೆಂಕರೆಡ್ಡಿ ಬಸವರೆಡ್ಡಿ ಇನಾಮತಿ. ನಮ್ಮ ತಾಯಿಯ ಹೆಸರು ನೀಲಮ್ಮ. ಖಂಡಿತ ಮೇಡಮ್. ಮೇಡಮ್, ತಾವು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಮೇಡಮ್? ಕಳೆದ ಬಾರಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನಿಂದ ಪ್ರವೇಶ ಮಾಡಿದ್ರು. ನಂತರ ತಮ್ಮ ಒಂದು ಎಲ್ಲೆಲ್ಲಿ ತಮ್ಮ ಒಂದು ಅಧಿಕಾರ ಇದೆ ಅಂತ ಒಂದು ತಿಳಿಸಿ ಮೇಡಮ್. ಯಾವ್ದ್ಯಾವ್ದ್ರಲ್ಲಿ ತಮ್ಮ ಒಂದು ಅಧಿಕಾರ ಇದೆ ಅಂತ. ಕೃಷ್ಣ ಸ್ಕೂಲ್, ಕೃಷ್ಣ ಕಲ್ಯಾಣ ಕೇಂದ್ರ. ಏನಾಗಿದ್ರೆ ಮೇಡಮ್ ಅದರಲ್ಲಿ? ಡೈರೆಕ್ಟರ್ ಆಗಿದ್ರೆ. ನಂತರ ಮೇಡಮ್? ಪದ್ಮಾವತಿ ಮಹಿಳಾ ಮಂಡಳ ಕಾರ್ಯದರ್ಶಿ. ಖಂಡಿತ ಮೇಡಮ್. ಈಗ ತಾವು ಜಿಲ್ಲಾ ಪಂಚಾಯತಿಯಲ್ಲಿ ಕೃಷಿ ಮತ್ತು ಕೈಗಾರಿಕಾ ಮತ್ತೆ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿದಲ್ಲೂ ಸದಸ್ಯ. ಖಂಡಿತ ಮೇಡಮ್. ಸರ್, ತಮ್ಮ ಬಗ್ಗೆ ಇಡೀ ಕ್ಷೇತ್ರಕ್ಕೂ ಗೊತ್ತಿದೆ, ಆದ್ರೂ ತಮ್ಮ ಒಂದು ಸಣ್ಣ ಕಿರು ಪರಿಚಯ ಹಾಗೂ ತಾವು ಸಮಾಜ ಸೇವೆ ಯಾವ ರೀತಿ ಪ್ರಾರಂಭ ಮಾಡಿದ್ರಿ, ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಅಂತ ಹೇಳಿ ಸರ್. ನಾನು ಸಂಜೀವ್ ರೆಡ್ಡಿ ರಾಯರೆಡ್ಡಿ. ನಂದು ಗ್ರಾಜ್ಯುಯೇಷನ್ ಬಿಎಸ್ಸಿ. ನಾ 7 ವರ್ಷದಿಂದ ಕೋಆಪರೇಟಿವ್ ಸೆಕ್ಟರ್ಲಿಂದ ಪರಿಚಿತನಾಗಿದ್ದೆ. ನಮ್ಮ ಕ್ಷೇತ್ರದ ಜನರಿಗೆ ಪರಿಚಿತ ಆಗಿದೆ. ಖಂಡಿತ ಸರ್. ಸರ್, ತಾವು ಯಾವ್ಯಾವ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಇದ್ದೀರಾ ಅಂತ ಒಂದು ವೀಕ್ಷಕರಿಗೆ ತಿಳಿಸಿ ಸರ್. ನಮ್ಮ ಹಿರಿಯರಾದ ಎಚ್ ಕೆ ಪಂಡ್ರ ಸಂಸ್ಥೆ ಆದ ಗದಗ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ನ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಮಾವನವರಾದ ದಿವಂಗತ ವಿವಿ ನಾಮತಿ ಅವರ ಅವರು ಸಂಸ್ಥಾಪನೆ ಮಾಡಿದ ವೆಂಕಟೇಶ್ವರ ಕೋಆಪರೇಟಿವ್ ಸ್ಪಿನ್ನಿಂಗ್ ಮಿಲ್ನ ಡೈರೆಕ್ಟರ್ ಆಗಿದ್ದೀನಿ. ಅನ್ನಿಗಿರಿ ಅಗ್ರಿಕಲ್ಚರ್ ಸೊಸೈಟಿಯ ಡೈರೆಕ್ಟರ್ ಆಗಿದ್ದೀನಿ. ಜನತಾ ಬಜಾರ್ ನವಲಗುಂದ್ ದಿ ಡಿವಿಜನಲ್ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ ಅದರದ್ದು ಡೈರೆಕ್ಟರ್ ಆಗಿದ್ದೀನಿ. ಇದರೆಲ್ಲ ಸಂಸ್ಥಾಪಕರು ನಮ್ಮ ದಿವಂಗತ ನಮ್ಮ ಮಾವನವರಾದ ವಿವಿ ನಾಮತಿ ಅವರು ಇದರಲ್ಲಿ. ಖಂಡಿತ ಸರ್. ಸರ್, ತಮಗೆ ಆ ಸಂದರ್ಭದಲ್ಲಿ ರಾಜಕೀಯ ಗುರುಗಳು ಯಾರು ಸರ್, ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು? ಪ್ರೋತ್ಸಾಹಿಸಿದ ಗುರುಗಳು ರಾಜಕೀಯ ಗುರುಗಳು ಅಂದ್ರೆ ಫಸ್ಟ್ ಎಚ್ ಕೆ ಪಾಟೀಲ್, ಸೆಕೆಂಡ್ ನಮ್ಮ ಮಾಜಿ ಸಚಿವರಾದ ಕೆ ಎನ್ ಗಡ್ಡಿ ಅವರು, ಮಾಜಿ ಶಾಸಕರಾದ ಡಿ ಆರ್ ಪಾಟೀಲ್, ಕಾಂಗ್ರೆಸ್ ನಮ್ಮ ಧಾರವಾಡ ಜಿಲ್ಲೆ ಕಾಂಗ್ರೆಸ್ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ವಿ ಮಾಡೋಳ್ಳಿ ಅವರು, ಇನ್ನೂ ಅನೇಕ ಇದ್ದಾರೆ ನಮ್ಮ ಹಿರಿಯರು. ಖಂಡಿತ ಸರ್. ಸರ್, ತಾವೀಗ ಮೇಡಮ್ ಈಗ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 1.5 ವರ್ಷ ಕಾಲಾವಧಿ ಆಗ್ತಾ ಬಂದಿದೆ. ಈ 1.5 ವರ್ಷ ಕಾಲಾವಧಿಯಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಅಂತ ಹೇಳಿ? ಅಭಿವೃದ್ಧಿ ಕೆಲಸಗಳಂದ್ರೆ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಅನುದಾನ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಆದ್ರೂ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿರೋದ್ರಿಂದ ಅವರು ನಮ್ಮ ಕ್ಷೇತ್ರಕ್ಕೆ ಒಂದು 8-10 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟು ಇದು ಮಾಡ್ಯಾರ. ಅದು ಒಂದೊಂದು ಹಳ್ಳಿಗೆ 50 ಲಕ್ಷ 70 ಲಕ್ಷ ಹಿಂಗೆಲ್ಲ ಕೊಟ್ಟು 8-10 ಕೋಟಿ ಅನುದಾನ ಕೊಟ್ಟಿದ್ದಾರೆ 1 ವರ್ಷದಲ್ಲಿ. ಖಂಡಿತ ಸರ್. ಆ 50 ಲಕ್ಷ 1 ಕೋಟಿ ಅನುದಾನ ಏನಿದೆ 50 ಲಕ್ಷ, ಅದರಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಆ ಒಂದು ಗ್ರಾಮದಲ್ಲಿ ಅಂತ ತಿಳಿಸಿ ಸರ್. ನನ್ನುಡಿ ಒಳಗೆ 2.10 ಕೋಟಿ ಸಿಸಿ ರೋಡ್ ಮಾಡಿಸಿದ್ದಾರೆ. UGD ಲೈನ್, ಅಂಡರ್ಗ್ರೌಂಡ್ ಡ್ರೈನೇಜ್ ಲೈನ್, ಅದನ್ನ ಮಾಡಿಸಿದ್ದಾರೆ. ಆಮೇಲೆ ಶಿಶುನಹಳ್ಳಿ ಅಂತ ಒಂದು ಬಾಜು ಹೇಳಿದೆ, ಅದರಲ್ಲಿ 50 ಲಕ್ಷ ರೂಪಾಯಿ ಸಿಸಿ ರೋಡ್. ನಮ್ಮ ಗ್ರಾಮ ಬಲ್ಲರೋಡಕ್ಕೆ 70 ಲಕ್ಷ, ಬಾಜು ನಾಗರಹಳ್ಳಿ ಅಂತ ಒಂದು ಗ್ರಾಮ ಇದೆ, ನಾಗರಹಳ್ಳಿ ಗ್ರಾಮಕ್ಕೆ 24 ಲಕ್ಷದ ಒಂದು ಸೇಫ್ಟಿ ವಾಲ್ ಅಂದ್ರೆ ತಡೆಗೋಡೆ, ಹಳ್ಳಕ್ಕೆ ತಡೆಗೋಡೆ ಮಾಡಿಕೊಟ್ಟಿದ್ದಾರೆ. ಅನಂತರ ಕಾಲ್ವಾಡದಲ್ಲಿ 70 ಲಕ್ಷ ಸಿಸಿ ರೋಡು, ಕರ್ಲುವಾಡದಲ್ಲಿ 70 ಲಕ್ಷ ಸಿಸಿ ರೋಡು, ಚಿಲಕ್ವಾಡದಲ್ಲಿ 50 ಲಕ್ಷ ಸಿಸಿ ರೋಡು, ಆಮೇಲೆ ಯಮನೂರಲ್ಲಿ 1.20 ಕೋಟಿ ಸಿಸಿ ರೋಡು, ಹಿಂಗೆ ಸಾಕಷ್ಟು ಹಳ್ಳಿಗೆಲ್ಲ ಮಾಡಿಕೊಟ್ಟಿದ್ದಾರೆ. ಖಂಡಿತ ಸರ್. ಮೇಡಮ್, ತಾವೊಂದು ಮಹಿಳೆಯಾಗಿ ಅದು ಎಜುಕೇಟೆಡ್ ಆಗಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ತಮ್ಮ ಒಂದು ಕ್ಷೇತ್ರದ ಮಹಿಳೆಯರಿಗೆ ಏನು ಸವಲತ್ತುಗಳು ಮಾಡಿಕೊಟ್ಟಿದ್ದೀರಾ? ಹೊಲಿಗೆ ಯಂತ್ರ, ಜಿಲ್ಲಾ ಪಂಚಾಯತಿಯಿಂದ ಬರುವಂತಹ ಸೌಲಭ್ಯಗಳಲ್ಲಿ ಹೊಲಿಗೆ ಯಂತ್ರ ಕೊಡಿಸಿದ್ದೆ. ಖಂಡಿತ ಮೇಡಮ್. ಮತ್ತೆ ತಾವೊಂದು ಮಹಿಳೆಯಾಗಿ ಆ ಒಂದು ತಮ್ಮ ಒಂದು ಕ್ಷೇತ್ರದ ಮಹಿಳೆಯರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಸ್ವಾಭಿಮಾನದಿಂದ ಸ್ವತಂತ್ರದಿಂದ ಬದುಕುವಂತ ಧೈರ್ಯವನ್ನು ತಗೋಬೇಕು. ಖಂಡಿತ ಮೇಡಮ್, ತುಂಬಾ ಒಳ್ಳೆ ವಿಚಾರ. ಮೇಡಮ್, ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮತ್ತೆ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಾ? ಎಲ್ಲಾ ಪಂಚಾಯತಿಗಳಿಗೂ ಹೇಳಿ ಶೌಚಾಲಯ, ಎಲ್ಲರಿಗೂ ಎಲ್ಲಾ ಮನೆಗೂ ಶೌಚಾಲಯ ಮಾಡಿಸ್ಕೊಡುವಂತ
ಎಲ್ಲ ಪಂಚಾಯತಿಯಲ್ಲೂ ತಾವು ತಿಳಿಸ್ತಾ ಇದ್ದಾರೆ ಶೌಚಾಲಯ ಮಾಡಕ್ಕೆ. ಖಂಡಿತ ಮೇಡಮ್. ಸರ್, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವೊಂದು ಎಜುಕೇಟೆಡ್ ಆಗಿ, ಮೇಡಮ್ ಕೂಡ ಒಂದು ಎಜುಕೇಟೆಡ್ ಆಗಿ, ಈಗ ಮೇಡಮ್ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಆ ಒಂದು ತಮ್ಮ ಒಂದು ಕ್ಷೇತ್ರದಲ್ಲಿ ಆ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದೆ? ಶಿಕ್ಷಣಕ್ಕೆ ಆದ್ಯತೆ ಅಂದ್ರೆ ಹೆಚ್ಚು ನಮ್ದೇ ಸಂಸ್ಥೆ ಅಂತ ಕಾನ್ವೆಂಟ್ ಇದೆ ನವರುಂದಲ್ಲಿ, ಕೃಷ್ಣ ಸ್ಕೂಲ್. ಅದಕ್ಕೆ ನಮ್ಮ ಮಿಸ್ಸಸ್ ಡೈರೆಕ್ಟರ್ ಇದ್ದಾರೆ. ನಾವೆಲ್ಲ ಜನರಿಗೂ ಒಟ್ಟು ಎಲ್ಲರೂ ಒಟ್ಟು ಎಜುಕೇಶನ್ ಕೊಡಿಸ್ಲಿ ಅನ್ನೋದು ಎಲ್ಲರಿಗೂ ಹೇಳ್ತಿರ್ತೇವೆ. ಖಂಡಿತ ಎಜುಕೇಶನ್ ಕೊಡಿಸಿದ್ರೇನೆ ಇದಾಗ್ತೈತಿ, ಇಲ್ಲಾಂದ್ರೆ ಡೆವಲಪ್ ಆಗೋದಿಲ್ಲ ಅಂತೇಳಿ ಎಲ್ಲರಿಗೂ ಹೇಳ್ತೇವೆ. ಖಂಡಿತ ಸರ್. ಸರ್, ಮೇಡಮ್ ಈಗ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಸದಸ್ಯರು ಕೂಡ ಆಗಿದ್ದಾರೆ. ತಮ್ಮ ಒಂದು ಕ್ಷೇತ್ರದ ರೈತರಿಗೆ ಅದರಿಂದ ಏನ್ ಸವಲತ್ತುಗಳು ಮಾಡಿಕೊಟ್ಟಿದ್ದೀರಾ? ಕೆಲವಷ್ಟು ಜನರಿಗೆ ಕೃಷಿ ಹೊಂಡ ಮಾಡಿಸ್ಕೊಟ್ಟಿದ್ದೇವ್ರಿ. ಅನಂತರ ಇವು ಕೃಷಿ ಯಂತ್ರೋಪಕರಣಗಳನ್ನ ಕೊಡಿಸಿದ್ವಿ ಸಬ್ಸಿಡಿ ಅಮೌಂಟ್ ಅಲ್ಲಿ. ಅನೇಕ ಏನ್ ಕೃಷಿ ಇಲಾಖೆ ಒಳಗೆ ಏನ್ ಸಹಾಯ ಬೇಕಂತ ಬರ್ತಾರೆ, ಎಲ್ಲರಿಗೆ ಸಹಾಯ ಮಾಡ್ತೀವಿ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಮೇಡಮ್, ತಮ್ಮ ಒಂದು ಕ್ಷೇತ್ರದ ಅಂಗವಿಕಲರಿಗೆ ತಾವು ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ? ಅಂಗವಿಕಲ ಸ್ಕೂಲ್ ಮಕ್ಕಳಿಗೆ ರ್ಯಾಂಪ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತೆ ಅಂಗವಿಕಲ ಮಕ್ಕಳಿಗೆ ತ್ರಿಚಕ್ರ ವಾಹನ ಕೊಡಿಸಿ. ಖಂಡಿತ ಮೇಡಮ್. ಸರ್, ಕೊನೆಯಾಗಿ ತಮ್ ಕೇಳ್ಬೇಕಂದ್ರೆ ರಾಜಕೀಯ ಹೊರತುಪಡಿಸಿ ಸಮಾಜಕ್ಕೆ ತಮ್ಮ ಕೊಡುಗೆ ಏನಿದೆ ಸರ್? ಸಮಾಜಕ್ಕೆ ಕೊಡುಗೆ ಅಂದ್ರೆ ಅದೇ, ಈಗ ನಾವು ನಮ್ಮ ಮಾವನ ದಿವಂಗತ ವಿಭಿನ್ನ ಮತ್ತೆ ಅವರು ಮಾಡಿದ ಸಂಸ್ಥೆ ಸಮಾಜ ಸೇವೆಗೆ ಮೀಸಲಿಟ್ಟಿದ್ರು. ಕಲ್ಯಾಣ ಕೇಂದ್ರ ಇದೆ, ಸ್ಕೂಲ್ ಇದೆ, ಆಮೇಲೆ ಇಲ್ಲಿ ಹಳ್ಳಿ ನಮ್ಮ ಗ್ರಾಮದಲ್ಲಿ ಯಾರೋ ಏನೋ ಸಹಾಯ ಬಂದರೂ ನಾವು ಎಲ್ಲರಿಗೆ ಸಹಾಯ ಮಾಡ್ತೀವಿ. ಈ ರಾಜಕೀಯ ಬಂದಿಂದ ಅಲ್ಲ, ಯಾವಾಗಿದ್ರು ನಾವು ಸಹಾಯ ಮಾಡ್ಕೊಂತಾನೆ ಬಂದಿವಿ. ಒಂದು ಯಾರು ಸ್ವಲ್ಪ ಬಡತನ ಇದ್ದವರು ಮದುವೆಗೆ ಅದಕ್ಕೆ ಏನೋ ಕೇಳಿದ್ರೆ ನಾವು ಸ್ವಲ್ಪ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು ದುಡ್ಡು ಕೊಡ್ತೀವಿ. ಆಮೇಲೆ ಏನೋ ಯಾರ ಕಡೆ ಏನಾರ ಹೆಲ್ಪ್ ಬೇಕಂದ್ರೂ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಮತ್ತು ತನ್ವೀರ್ ಶೆಟ್ ಸಾಹೇಬ್ರ ಕಡೆ ಹೋಗಿ ಒಂದಿಷ್ಟು ಜಮಾತಿಗೆ ನಮ್ಮ ಊರಿನ ಮುಸಲ್ಮಾನ ಅಲ್ಪಸಂಖ್ಯಾತರ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಕಬ್ರಸ್ತಾನ್ ಅಭಿವೃದ್ಧಿಗೆ ಒಂದಿಷ್ಟು ಅನುದಾನ ಹಾಕ್ಸ್ಕೊಂಬಂದಿದ್ದೀವಿ. ಆಮೇಲೆ ಜಿಲ್ಲಾ ಪಂಚಾಯತಿಯಿಂದ ಹೋದ ವರ್ಷ ಒಂದಷ್ಟು ಹಳ್ಳಿಗೆ ಮೊಹರಂ ಗಡೀಕರಣ, ಆಮೇಲೆ ಮಣ್ಣಿನ ರಸ್ತೆ ನಿರ್ಮಾಣ, ಸಿಸಿ ರಸ್ತೆ ನಿರ್ಮಾಣ ಎಲ್ಲ ಮಾಡಿದ್ದೀವಿ. ಈ ವರ್ಷ ಸಹಿತ ಕ್ರಿಯೋಜನೆಯಲ್ಲಿ ಹಾಕಿಕೊಟ್ಟಿದ್ದೀವಿ. ಈ ಸಲನೂ ಮಾಡ್ತೀವಿ, ಎಲ್ಲ ಹಳ್ಳಿಗೂ ಸ್ವಲ್ಪ ಕೆಲಸ ಮಾಡ್ತೀವಿ. ಖಂಡಿತ ಸರ್. ಮತ್ತೆ ಈ ತರ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಸರ್. ಅದೇ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಹೋದ ವರ್ಷ ಈ ಕುಡಿಯೋ ನೀರಿಂದು RWS ಡಿಪಾರ್ಟ್ಮೆಂಟಿಂದ ಒಂದು ಬಾಜುಹಳ್ಳಿ ಬೆನ್ನೂರು ಅಂತ ಇದೆ, ಆ ಹಳ್ಳಿ ಕೆರೆಗೆ ಕುಡಿಯೋ ನೀರಿನ ಕೆರೆಗೆ 5 ಲಕ್ಷ ರೂಪಾಯಿಗೆ ಫೆನ್ಸಿಂಗ್ ಮಾಡಿಸಿದ್ದೀವಿ. ಬಾಜು ಒಂದು ದುಂದೂರು ಅಂತ ಗ್ರಾಮ ಇದೆ, ಅದಕ್ಕೆ ಒಂದು 5 ಲಕ್ಷ ಡಿಸ್ಟ್ರಿಬ್ಯೂಷನ್ ಲೈನ್ ಮಾಡಲಿಕ್ಕೆ ಹಾಕಿದ್ದೀವಿ. ಹೀಗೆಲ್ಲ ಮಾಡಿದ್ದೀವಿ, ಒಂದು 40-50 ಲಕ್ಷ ಕೆಲಸ ಮಾಡಿದ್ದೀವಿ. ಖಂಡಿತ ಸರ್, ತುಂಬ ಒಳ್ಳೆಯ ವಿಚಾರ. ಅದೇ ರೀತಿ ತಮ್ಮ ಒಂದು ಸಮಾಜ ಸೇವೆ ಮುಂದುವರಿಲಿ ಅಂತ ನಾವು ಕೇಳ್ಕೊಳ್ತೀವಿ. ಜೊತೆಗೆ ಮುಂಬರುವ 2018 ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಕ್ಷೇತ್ರದ ಮತದಾರರಿಗೆ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಕೊನೆಯಾಗಿ ಸಲಹೆ ಕೊಡೋದು ಇಷ್ಟೇ, ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇರೋದ್ರಿಂದ, ನಮ್ಮ HK ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ನಲ್ವಡಿ ಕ್ಷೇತ್ರಕ್ಕೆ ಇಷ್ಟೆಲ್ಲ ಅನುದಾನ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಜನರೆಲ್ಲರೂ ಕಾಂಗ್ರೆಸ್ ಪಾರ್ಟಿನ ಸಪೋರ್ಟ್ ಮಾಡಿ ಮತ್ತು ಸಿದ್ದರಾಮಯ್ಯ ಸರ್ಕಾರ ಆಗುವಂಗೆ ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊಳ್ತೀವಿ. ಖಂಡಿತ ಮೇಡಮ್. ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಧನ್ಯವಾದಗಳು ಇಬ್ಬರಿಗೂ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಗಾಯತ್ರಿ, ಸಂಜೀವ್ ರೆಡ್ಡಿ, ರಾಯರೆಡ್ಡಿ ಮತ್ತೆ ಅವರ ಯಜಮಾನರು, ಸಮಾಜ ಸೇವಕರಾದ ಜನಪ್ರಿಯ ನಾಯಕರು ಸಂಜೀವ್ ರೆಡ್ಡಿ ರಾಯರೆಡ್ಡಿನವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.